ಸಮಯದ ಅಮೃತ ಮಹೋತ್ಸವ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಪುಂಜಾಲಕಟ್ಟೆ ಟ್ರಿಬ್ಯೂಟ್ ಟು ಫ್ರೀಡಂ ಫೈಟರ್ಸ್ ಮಹಾತ್ಮ ಗಾಂಧೀಜಿ ಜೀವನ ಚರಿತ್ರೆ ಸ್ವಾತಂತ್ರ್ಯ ಹೋರಾಟದ ಶ್ರೇಷ್ಠ ನಾಯಕ ಮತ್ತು ಧೀಮಂತ ನಾಯಕ ಮೋಹನದಾಸ ಕರಮಚಂದ್ರ ಗಾಂಧಿಯವರು ಗುಜರಾತಿನ ಪೋರಬಂದರಿನಲ್ಲಿ 1869 ಅಕ್ಟೋಬರ್ 2ರಂದು ಜನಿಸಿದರು ಇವರು ರಾಷ್ಟ್ರಪಿತ ಎಂದು ಭಾರತದಲ್ಲಿ ಪೂಜ್ಯರು ಮತ್ತು ಮಹಾತ್ಮ ಎಂದು ಜಗತ್ತಿನಲ್ಲಿ ಗೌರವಾನ್ವಿತರು ಅವರ ತಂದೆ ಕರಮಚಂದ್ರ ಗಾಂಧಿಯವರು ಹಿಂದೂ ಮೋ ಸಮುದಾಯದವರು ಮತ್ತು ತಾಯಿ ಪುತಲಿ ಬಾಯಿ ಪ್ರಣಾಮಿ ವೈಷ್ಣವ ಸಮುದಾಯದವರಾಗಿದ್ದರು ಪೋರಬಂದರಿನ ಮಾಧ್ಯಮಿಕ ಶಾಲೆ ಮತ್ತು ರಾಜಕೋಟ್ನ ಪ್ರೌಢಶಾಲೆಯಲ್ಲಿ ಗಾಂಧಿಯವರು ಶೈಕ್ಷಣಿಕವಾಗಿ ಸರಾಸರಿ ಮಟ್ಟದ ವಿದ್ಯಾರ್ಥಿಯಾಗಿದ್ದರು ಗುಜರಾತಿನ ಭಾವನಗರ್ನಲ್ಲಿರುವ ಸಮಲ್ದಾಸ್ ಕಾಲೇಜಿನಲ್ಲಿ ತಮ್ಮ ಪದವಿ ಶಿಕ್ಷಣವನ್ನು ಮುಗಿಸಿದರು ಭಾರತೀಯ ಮಹಾಕೃತಿಗಳಲ್ಲಿ ಶ್ರವಣ ಮತ್ತು ಹರಿಶ್ಚಂದ್ರ ಮಹಾರಾಜರ ಕಥೆಗಳು ಬಾಲ್ಯಾವಸ್ಥೆಯಲ್ಲಿದ್ದ ಗಾಂಧಿಯವರ ಮೇಲೆ ಪ್ರಭಾವ ಬೀರಿದ್ದವು ಗಾಂಧೀಜಿಯವರು ತತ್ವಗಳಿಗೆ ಸ್ಫೂರ್ತಿ ಭಗವದ್ಗೀತೆ ಮತ್ತು ರಷ್ಯಾದ ಪ್ರಸಿದ್ಧ ಸಾಹಿತಿ ಲಿಯೋ ಟಾಲ್ಸ್ಟಾಯ್ ಅವರ ಬರಹಗಳು ಇವರು ಅಮೆರಿಕದ ಸಾಹಿತಿ ಹೆನ್ರಿ ಡೇವಿಡ್ ಥೋರಿಯನ ಪ್ರಬಂಧಗಳಿಂದಲೂ ಪ್ರಭಾವಿತರಾಗಿದ್ದರು ಕಾಲಕಾಲಕ್ಕೆ ಉಪವಾಸ ವ್ರತಗಳನ್ನು ಕೈಗೊಳ್ಳುತ್ತಿದ್ದ ಗಾಂಧಿಯವರು ಉಪವಾಸ ಸತ್ಯಾಗ್ರಹವನ್ನು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಉಪಯೋಗಿಸಿದರು ಗಾಂಧಿಯವರ ಹೇಳಿಕೆಯಂತೆ ಸತ್ಯ ಮತ್ತು ಅಹಿಂಸೆ ಅವರ ಮೌಲ್ಯಗಳು ಸರಳ ಧಾರ್ಮಿಕ ನಂಬಿಕೆಗಳಿಂದ ಬಂದಂಥವು ನಮ್ಮ ರಾಷ್ಟ್ರ ಮುಂದುವರಿಯಬೇಕಾದರೆ ನಮ್ಮ ಯುವ ಜನಾಂಗ ಅದರಲ್ಲಿ ವಿದ್ಯಾರ್ಥಿಗಳು ಸಾಮಾಜಿಕ ಜವಾಬ್ದಾರಿಯನ್ನರಿತು ಬದುಕಿನೊಡನೆ ನೇರ ಸಂಪರ್ಕ ಇಟ್ಟುಕೊಳ್ಳಬೇಕು ಎಂಬುದು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಕನಸಾಗಿತ್ತು ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯು ಮಹಾತ್ಮ ಗಾಂಧಿಯವರ ಜನ್ಮ ಶತಾಬ್ದಿ ವರ್ಷದಲ್ಲಿ ದಿನಾಂಕ 24/9/1969 ಉದ್ಘಾಟನೆಗೊಂಡಿತು ಕೊಡುಗೆಗಳು ಯಾತ್ರೆಯನ್ನು ಬ್ರಿಟಿಷರು ಹೇರಿದ್ದ ಉಪ್ಪಿನ ತೆರಿಗೆಗಳನ್ನು ವಿರೋಧಿಸಿ ಅಸಹಕಾರ ಚಳವಳಿ ತಮ್ಮ ಅನುಯಾಯಿಗಳ ಮುಂದಾಳತ್ವದಲ್ಲಿ ವಹಿಸಿದ್ದರು ಹಾಗೂ ದಂಡಿ ಉಪ್ಪಿನ ಸತ್ಯಾಗ್ರಹ ನಡೆಸಿದರು ಬ್ರಿಟಿಷರ ವಿರುದ್ಧದ ಕ್ವಿಟ್ ಇಂಡಿಯಾ ಚಳವಳಿಯನ್ನು ನಡೆಸಿದರು ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಗಾಂಧೀಜಿಯವರು ಅಹಿಂಸೆ ಮತ್ತು ಶಾಂತಿಯುತ ಪ್ರತಿರೋಧಗಳನ್ನು ತಮ್ಮ ಶಸ್ತ್ರಗಳಾಗಿ ಬಳಸಿದರು ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ವಕೀಲರಾಗಿದ್ದಾಗ ಅಲ್ಲಿ ವಾಸಿಸುತ್ತಿದ್ದ ಭಾರತೀಯ ಸಮುದಾಯವು ನಾಗರಿಕ ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿದ್ದ ಅವಧಿಯಲ್ಲಿ ಅಹಿಂಸಾತ್ಮಕ ನಾಗರಿಕ ಅವಿಧೇಯತೆಯ ಆಂದೋಲನವನ್ನು ಮೊದಲ ಬಾರಿ ಪ್ರಯೋಗಿಸಿದರು ಘೋಷವಾಕ್ಯ ಮಾಡು ಇಲ್ಲವೇ ಮಡಿ ಧನ್ಯವಾದಗಳು